ರಾಂಗ್ ಪರ್ಸನ್ ಕೇಳ್ತಾ ಇದ್ರೆ ಯು ಆಸ್ಕ್ ಮಾಧುಸ್ವಾಮಿ ಈಸ್ ನೌ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಯು ಆಸ್ಕ್ ನೀವಲ್ಲಿ ಇನ್ಚಾರ್ಜ್ ಇದ್ದೇವಾಗ ಇದ್ದೆ ನೀವು ಕೇಳ್ರಿ ಅದನ್ನ ಸಿ ಎಂ ಯಡಿಯೂರ ಅದಕ್ಕೆ ಕಾರಣ ಉತ್ತರ ಹೇಳ್ಬೇಕಾದ್ರು ಯಡಿಯೂರಪ್ಪನವರು ಮತ್ತೆ ಮಾಧುಸ್ವಾಮಿ ಅವರು ನಾವಲ್ಲ ನಾವು ಹೇಳಿದ್ದು ಬಿಡಬೇಕು ಅಂತ ಹೆಚ್ಚುವರಿ ನೀರೇನಿದೆ ಅದನ್ನು ಎಲ್ರಿಗೂ ಸಮಾನವಾಗಿ ನೋಡ್ಕೋಬೇಕು ಜಿಲ್ಲೆಯಲ್ಲಿ ಎಲ್ರಿಗೂ ನೀರು ಕೊಡಬೇಕು ಅನ್ನೋದು ಇವತ್ತು ನಮ್ಮ ಉದ್ದೇಶ ನನ್ನ ಉದ್ದೇಶ ಅದು ಅದು ನನಗೆ ಗೊತ್ತಿಲ್ಲ ಅವ್ರನ್ನ ಪ್ರಶ್ನೆ ಮಾಡಬೇಕು ಮಾಧುಸ್ವಾಮಿ ಅವ್ರು ತಾನೇ ಬಿಡಬೇಡಿ ಅಂತ ಹೇಳಿರೋದು ನಾವಲ್ವಲ್ಲ ಗಮನಕ್ಕೆ ಓದ್ದೆ ನಾನು ಪೇಪರಲ್ಲಿ ಓದಿದ್ದೀನಿ ಅಷ್ಟೇ ಹೇಳಿದ್ದವ್ರಿ ಇಲ್ಲ ಅಂತ ಹೇಳಿದ್ನಲ್ಲ ನಾನು ಇಲ್ಲ ಅಂತ ಹೇಳಿದ್ವಲ್ಲ ಹೇಳಿದ್ದು ನಾನು ಇವತ್ತು ಒಪ್ಕೊಳ್ತೀನಿ ನಾನು ಇವತ್ತು ಕೂಡ ನಮ್ಮ ಸರ್ಕಾರ ಇರೋವರೆಗೂ ಮೊದಲು ಕೆರೆ ತುಂಬಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಇಚ್ಛೆ ಕೂಡ ನಮ್ಮ ಒಂದು ಭರವಸೆ ಕೂಡ ಅದು ಆಗ್ಬೇಕು ಅನ್ನೋದು ನನ್ನ ಇಚ್ಛೆ ಅದು ನಾನು ನೀವು ನನ್ನ ಇಚ್ಛೆನ ಹತ್ರ ಇಲ್ವಲ್ಲ ಸರ್ಕಾರ ನಾನು ಇಲ್ವಲ್ಲ ನಾನು ಮಾಜಿ ಶಾಸಕ ಆದರೆ ಪಕ್ಷದ ವತಿಯಿಂದ ನಾನು ಇವತ್ತು ಕೂಡ ರಾಜೇಶ್ ಗೌಡರ ಜೊತೆ ಮತ್ತು ಅಲ್ಲಿಯ ಜನಗಳ ಸಿರಾದಲ್ಲಿ ನಾವು ಏನು ಮಾತು ಕೊಟ್ಟೋ ಒಂದು ಕಾಡುಗೊಲ್ಲರ ನಿಗಮ ಆಗಬೇಕು ಅದಕ್ಕೆ ಅಧ್ಯಕ್ಷ ಆಗಬೇಕು ಅನ್ನೋದಕ್ಕೆ ನಾನು ಇವತ್ತು ಬದ್ಧ ಮುಂದಿನ ದಿನಗಳಲ್ಲಿ ಅದನ್ನು ಉತ್ತರ ಕೊಡ್ತೇನೆ ನಾನು ಇನ್ನೊಂದು ಮೊದಲು ಕೆರೆಗೆ ನೀರು ಬಿಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು ಅವತ್ತು ಮಾತು ಕೊಟ್ಟಿದ್ದು ಅವತ್ತಿನ ಜನ 70 ವರ್ಷದ ನಂತರ ಮೊದಲನೇ ಬಾರಿಗೆ BJPಗೆ ಮತ ಹಾಕಿದ್ದಾರೆ ವಿಶ್ವಾಸ ಇಟ್ಟು ಮತ ಹಾಕಿದ್ದಾರೆ BJPಗೆ ಆದರೆ ಸಾಕಷ್ಟು ನಾವು ಏನಂತ ಹೇಳ್ಕೊಟ್ಟಿರೋ ಭರವಸೆಗಳನ್ನು ಈಡೇರಿಸಬೇಕು ಅನ್ನೋದು ನನ್ನ ಇಚ್ಛೆ ನಾನು ರಾಜ್ಯಾಧ್ಯಕ್ಷರ ಹತ್ರ ಈಗಿನ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಬಗೆಹರಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತೇನೆ ಬಗೆಹರಿಸಿಲ್ಲ ಅಂದರೆ ಪಕ್ಷ ಮುಂದಿನ ದಿನಗಳಲ್ಲಿ ಜನರೇ ಅದಕ್ಕೆ ಉತ್ತರ ಕೊಡ್ತಾರೆ ಅದು ನನಗೆ ಗೊತ್ತಿಲ್ಲ ಅದು ಮಾಧುಸ್ವಾಮಿ ಅವರು ಕಾನೂನು ಮಂತ್ರಿಗಳು ಅವ್ರಿಗೆ ಗೊತ್ತಿರ್ತದೆ ಕಾನೂನಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅವರು ಪ್ರಪಂಚದಲ್ಲಿ ಆಗದೇ ಇರೋದು ಯಾವ ಸಾಧ್ಯ ಇದೆ ತುಮಕೂರು ಜಿಲ್ಲೆಗೆ ನೀರೇ ಬರೋಲ್ಲ ಅಂತ ಅಂದ್ಕೊಂಡಿದ್ರು ನಾವು ಹೇಮಾವತಿ ನೀರನ್ನ ಇವತ್ತು ಎಷ್ಟು ಎಲ್ಲ ತಾಲೂಕುಗಳಿಗೆ 11 ತಾಲೂಕುಗಳಿಗೆ ಹೇಮಾವತಿ ನೀರು ಹೋಗುವಂಥ ಒಂದು ಪುಣ್ಯದ ಕೆಲಸ ಆಗಿದೆ ಅವತ್ತು ವೈಕೆ ರಾಮಯ್ಯನವರು ಸೊಗಡು ಶಿವಣ್ಣವರು GS ಬಸವರಾಜ್ ಅವರು ಎಲ್ಲರೂ ಹೋರಾಟದಿಂದ ಅವತ್ತು ನೀರು ಬಂತು ಅವತ್ತು ಈ ನೀರನ್ನ ಇವಾಗ ಎಲ್ಲರೂ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂದರೆ ಒಂದು ಹೋರಾಟ ಯಾವಾಗಲೂ ಕೂಡ ಉದ್ದೇಶ ಏನಪ್ಪ ಅಂದರೆ ಅಂತ ಹೇಳಿದ್ರೆ ಎಲ್ರಿಗೂ ನೀರು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ